ಮಮ್ಮಿ, ನಿರೀಕ್ಷೆ ಇಲ್ಲಿ. ಅವನ ದನಿಯಲ್ಲಿ ಕೊಂಚ ಗಾಬರಿ ಇತ್ತು. ಅರೆ ಅಣ್ಣ, ಇಷ್ಟು ಹೊತ್ತಿನ ತನಕ ಜೊತೆಯಲ್ಲೇ ಇದ್ದಾರಲ್ಲ, ಅಷ್ಟು ಬೇಗ ಮಿಸ್ ಮಾಡಿಕೊಳ್ಳುತ್ತಿದ್ದೀಯಾ? ಆಶಿಕ ಅಣ್ಣನ ಕಾಲೆಳೆಯುವ ಅವಕಾಶ ಬಿಟ್ಟುಕೊಡಲು ಸಾಧ್ಯವೇ ಇರಲಿಲ್ಲ. ಹಾಗೇನೂ ಇಲ್ಲ, ಅವಳೆಲ್ಲೂ ಕಾಣ್ತಾ ಇಲ್ಲವಲ್ಲ. ಆಗ ಬಂದಾಗ ಯಾವುದೋ ಕಾಲ್ನಲ್ಲಿದ್ದೆ, ಸ್ವಲ್ಪ ಹೊತ್ತು ವೇಟ್ ಮಾಡಿದ್ಲು, ನಾನೇ ತಿಂಡಿ ಹಿಟ್ಟು ಹೋಗೆಂದಿದ್ದೆ. ಈಗ ಕಾಣ್ತಾ ಇಲ್ವಲ್ಲ, ನನ್ನ ಮೊಬೈಲ್ ಚಾರ್ಜರ್ ಸಿಗ್ತಾ ಇಲ್ಲ, ಅದಕ್ಕೆ ಹುಡುಕುತ್ತಿದ್ದೀನಿ ಅಷ್ಟೆ. ತಗ್ಗಿದ ಸ್ವರದಲ್ಲಿ ತೋಚಿದ ಸುಳ್ಳನ್ನೇ ನಂಬುವಂತೆ ಅರುಹಿದ್ದ. ಹಾಗಿದ್ರೆ ಸಂಜೆಯ ತನಕ ಅವರು ಸಿಗುವುದಿಲ್ಲ ಬಿಡು, ಅತ್ತಿಗೆ ಪ್ರಣವ್ ಅಣ್ಣನ ಮನೆಗೆ ಹೋಗಿದ್ದಾರೆ. ನಿಂಗೆ ನಿಜವಾಗಿಯೂ ಚಾರ್ಜರ್ ಬೇಕಿದ್ದರೆ ಇನ್ಯಾರದಾದರೂ ತೆಗೆದುಕೋ, ಅನೂಪ್ ನಗುತ್ತಲೇ ಹೇಳಿದಾಗ ಸುಮ್ಮನೆ ತನ್ನ ಕೋಣೆಯತ್ತೆ ಹೆಜ್ಜೆ ಹಾಕಿದ್ದ ರಿಷಬ್. ಅದೆಷ್ಟು ಬಾರಿ ಎಚ್ಚರಿಸಿದೆ ಅವಳಿಗೆ, ನನ್ನೆದುರು ಬಾಯಿಗೆ ಬೀಗ ಹಾಕಿಕೋ ಎಂದು. ಸುಮ್ಮನೆ ಒಟ್ಟವಟ ಎಂದು ನನ್ನ ತಾಳ್ಮೆ ಪರೀಕ್ಷಿಸುತ್ತಾಳೆ. ಈ ತಾತನ ಮಾತು ಕೇಳಿ ಯಾಕಾದರೂ ಮದುವೆಯಾದನು? ಅವರನ್ನು ಬೇರೆ ಯಾವುದಾದರೂ ಡಾಕ್ಟರ್ ಬಳಿ ತೋರಿಸುವುದು ಬಿಟ್ಟು ಅವರ ಮಾತಿಗೆ ಕೋಲೆ ಬಸವನ ಹಾಗೆ ತಲೆ ಆಡಿಸಿ ನನ್ನ ತಲೆ ಮೇಲೆ ನಾನು ಚಪ್ಪಡಿ ಕಲ್ಲೆಸೆದುಕೊಂಡೆ. ಅವನ ಕೋಪ ಇನ್ನಷ್ಟು ಏರಿತೆ ಹೊರತು ಕಡಿಮೆಯಾಗಿರಲಿಲ್ಲ. ಕೆಲ ನಿಮಿಷಗಳಲ್ಲೇ ಬಾಗಿಲು ಸದ್ದಾದಾಗ ತಕ್ಷಣ ಎಚ್ಚೆತ್ತುಕೊಂಡು ಕಾಲ ಬಳಿ ಬಿದ್ದ ಚೂರುಗಳನ್ನು ಬದಿಗೆ ಗುಡಿಸಿ ಕದ ತೆರೆದಾಗ ಗಂಭೀರ ಮುಖ ಹೊದ್ದು ನಿಂತ ತಾಯಿಯನ್ನು ಒಳಕರೆದು ಕಿಟಕಿಯ ಬಳಿ ಹೋಗಿ ನಿಂತಿದ್ದ ಮಗರಾಯ. ನಿಮಿಷಗಳೇ ಹುರುಳಿದರೂ ಇಬ್ಬರ ನಡುವೆ ಮಾತಿರಲಿಲ್ಲ. ತಾನೇ ಮೌನ ಮುರಿದ ಅನುಪ್ರಭಾ, ಗಂಡ ಹೆಂಡತಿಯ ನಡುವೆ ಪ್ರತಿ ವಿಷಯಕ್ಕೂ ಮೂಗು ತೂರಿಸುವುದು ನಮಗೆ ಇಷ್ಟವಿಲ್ಲ ರಿಷಬ್. ನೀವಿಬ್ಬರು ಎಳೆಯ ಮಕ್ಕಳಲ್ಲ, ಯಾವುದು ಸರಿ ಯಾವುದು ತಪ್ಪು ಎಂದು ಯೋಚಿಸುವ ಸಾಮರ್ಥ್ಯ ಇಬ್ಬರಲ್ಲೂ ಇದೆ. ಈಗಷ್ಟೇ ಮದುವೆ ಆಗಿದ್ದೀರಿ, ಅರ್ಥ ಮಾಡಿಕೊಳ್ಳಲು ಸಮಯ ಬೇಕೆಂದು ನಿಮ್ಮ ಪಾಡಿಗೆ ಬಿಟ್ಟಿದೆವು. ಆದರೆ ಈಗಲೂ ಸುಮ್ಮನಿದ್ದರೆ ಖಂಡಿತ ಅಪರಾಧವಾಗುತ್ತದೆ. ಏಕೆಂದರೆ ನಾನು ಈಗ ನಿನ್ನ ತಾಯಿ ಅಷ್ಟೇ ಅಲ್ಲ ರಿಷಬ್, ಅವಳಿಗೆ ಅತ್ತೆಯೂ ಹೌದು. ಇಷ್ಟು ದಿನ ನಿನ್ನ ಸಿಟ್ಟು ಸಿಡುವುಗಳನ್ನೆಲ್ಲ ಸಹಿಸಿ ಬದಲಾವಣೆಗಾಗಿ ಕಾಯುತ್ತಿದ್ದೆ. ಈಗ ಅವಳು ಹಾಗೆ ಬದುಕಬೇಕು. ನಮ್ಮದು ದೊಡ್ಡ ಮನೆತನವೆಂದು ಆಡಂಬರದಿಂದ ಮನೆ ತುಂಬಿಸಿಕೊಂಡು ನಾಲ್ಕು ಗೋಡೆಯ ನಡುವೆ ಮಾತ್ರ ಆ ಹುಡುಗಿಗೆ ಕಣ್ಣೀರು ಹಾಕಿಸಬೇಕಾ? ಅವಳ ತಂದೆ ತಾಯಿ ಕಷ್ಟದಲ್ಲೂ ಬಹಳ ಪ್ರೀತಿಯಿಂದ ಸಾಕಿ ಬೆಳೆಸಿದ್ದಾರೆ. ನಮಗೆ ಹಣ ಅಂತಸ್ತು ಮೌಲ್ಯವಾದರೆ ಅವರಿಗೆ ಪ್ರೀತಿ ಕಾಳಜಿ ಮಾನವೀಯತೆ ಬಹುದೊಡ್ಡ ಸಿರಿತನ. ನಿನ್ನನೇ ನಂಬಿ ಬಂದವಳನ್ನು ಎರಡೇ ದಿನಗಳಲ್ಲಿ ಕಣ್ಣೀರು ಹಾಕಿಸಿದ್ದೀಯ ಎಂದರೆ ನನಗೆ ನನ್ನ ಬಗ್ಗೆ ಬೇಸರವಾಗುತ್ತಿದೆ. ನಿನಗೆ ಗೊತ್ತಾ, ಇಲ್ಲಿ ಅತ್ತಿದ್ದು ಯಾರಿಗೂ ತಿಳಿಯಬಾರದೆಂದು ಚಂದದ ನಗುವದ್ದು ಬಂದವಳ ಕಣ್ಣ ತುದಿಯಲ್ಲಿ ಅತ್ತಿದ್ದ ಕುರುಹು ನನಗೆ ಕಾಣಿಸಿತ್ತು. ನಾನು ಬಾಯ್ಬಿಟ್ಟು ಕೇಳಲಿಲ್ಲ, ಅವಳಾಗಿಯೂ ಹೇಳಲಿಲ್ಲ. ಸುಮ್ಮನೆ ನಮ್ಮ ಅನುಮತಿ ಪಡೆದು ಅಣ್ಣನ ಮನೆಗೆ ಹೋಗಿಬಿಟ್ಟಳು. ಮನೆ ಎದುರು ನಾಲ್ಕು ಕಾರು ನಿಂತರೂ ಅವಳು ಆರಿಸಿದ್ದು ರಸ್ತೆಯ ಮೇಲೆ ಹೋಗುತ್ತಿದ್ದ ರಿಕ್ಷಾವನ್ನು. ದರ್ಪ ದೌಲತ್ತುಗಳ ಅರ್ಥ ತಿಳಿದಿಲ್ಲ. ಶ್ರೀಮಂತಿಗೆ ಹಂಗು ಬೇಕಿಲ್ಲ, ಆದರೆ ಸಿಕ್ಕಿದ್ದು ಅದನ್ನೇ ಮೈಮನದಲ್ಲೂ ಅದನ್ನೇ ಹೊದ್ದು ನಿಂತ ಪತಿರಾಯ ಎಂದರೆ ಇಂತಹ ವಿಪರ್ಯಾಸ ಅಲ್ಲವೇ? ಅವರ ತೀಕ್ಷ್ಣ ಮಾತಿನ ದಾಟಿಗೆ ನಿಜಕ್ಕೂ ಅವನ ಬಳಿ ಉತ್ತರವಿರಲಿಲ್ಲ. ಕೆಳಬಿದ್ದ ಗಾಜಿನ ಚೂರುಗಳನ್ನು ಹೆಕ್ಕಿ ತೆಗೆದ ಅನುಪ್ರಭಾ, ಕೆಲವೊಂದನ್ನು ಎಷ್ಟೇ ಮುಚ್ಚಿಡಲು ಪ್ರಯತ್ನ ಮಾಡಿದರೂ ಅಷ್ಟು ಸುಲಭವಲ್ಲ ರಿಷಬ್. ಬಲವಂತಕ್ಕೆ ತಾಳಿ ಕಟ್ಟಿದ್ದಷ್ಟು ಸುಲಭವಲ್ಲ. ಎರಡು ಜೀವಗಳು ಒಂದಾಗುವುದು, ಅದೊಂದು ತಪ್ಪಂತೂ ನಮ್ಮಿಂದ ನಡೆದು ಹೋಗಿದೆ. ಈಗಲೂ ನಿನ್ನ ಬದುಕು ನಿನ್ನದೇ ಆಯ್ಕೆ. ಆಗಿಂದು ಅವಳಿಗೆ ನಿನ್ನಿಂದ ಬರೀ ನೋವು ಸಿಗುವುದಾದರೆ ನಾನಂತೂ ಸುಮ್ಮನೆ ಇರಲಾರೆ. ಅವಳ ಖುಷಿ ಎಲ್ಲಿ ಸಿಗುವುದೋ ಅಲ್ಲಿಯೇ ಬಿಡುತ್ತೇನೆ. ವಿಷಯ ನನಗೆ ಹೇಗೆ ಗೊತ್ತಾಯಿತು ಎಂದುಕೊಳ್ಳುತ್ತಿದ್ದೀಯಾ? ಅವಳು ಪ್ರಣವ್ ಮನೆಗೆ ಸಂಜೆ ಹೋಗಿ ಬರುತ್ತೇನೆ ಎಂದಿದ್ದಳು. ಇದ್ದಕ್ಕಿದ್ದಂತೆ ಹೊರಟು ನಿಂತಾಗ ಯಾಕೋ ಅನುಮಾನ ಬಂದಿತು. ಸೂಕ್ಷ್ಮವಾಗಿ ಅವಳನ್ನು ಗಮನಿಸಿದಾಗ ಅರ್ಥವಾಯಿತು. ಎಷ್ಟಾದರೂ ನಿನ್ನನ್ನು ಹೆತ್ತವಳಲ್ಲವೇ? ತುಂಬಿದ ಕಂಗಳಿಂದ ಮಗನ ತಪ್ಪನ್ನು ಅರ್ಥೈಸುವ ಪ್ರಯತ್ನ ಮಾಡಿದ ಅನುಪ್ರಭಾರ ಮನವೇಕೋ ಭಾರವಾದಂತಾಗಿ ಸುಮ್ಮನೆ ಹೊರ ನಡೆದಿದ್ದರು. ರಿಷಬ್ ಮಾತ್ರ ನಿಂತಲ್ಲಿದ್ದ ಕದಲದೆ ಸರಳುಗಳ ಮೇಲಿದ್ದ ಹಿಡಿತ ಇನ್ನಷ್ಟು ಬಿಗಿ ಮಾಡಿದ್ದ. ಕಣ್ಣ ತುದಿ ತೇವವಾಗಿದ್ದು ಮಾತ್ರ ಅವನರಿವಿಗೂ ಬಾರದಷ್ಟು ಸುಲಭದಲ್ಲಿ ಇಂಗಿ ಹೋಗಿತ್ತು. ಅರೆ ನೀರು, ಈಗಲೇ ಬಂದೆಯಾ? ಸಂಜೆ ಬರ್ತೀನಿ ಅಂದೆಯಲ್ಲ. ಬಾಗಿಲ ಬಳಿ ನಿಂತ ತಂಗಿಯನ್ನು ಕಂಡವನ ಖುಷಿ ಮುಖದಲ್ಲಿ ಸ್ಪಷ್ಟವಾಗಿ ಗೋಚಾರವಾಗಿತ್ತು. ಈಗೇನು ಹಿಂದೆ ಹೋಗಲ? ಮೂತಿಯುಬ್ಬಿಸಿದವಳನ್ನು ಬಳಸಿಯೇ ಒಳಕರೆ ತಂದಿದ್ದ ಪ್ರಣವ್. ಅತ್ತಿಗೆಯಲ್ಲಿ ಒಳ ಬರುತ್ತಿದ್ದಂತೆ ಮನೆ ತುಂಬ ದೃಷ್ಟಿ ಆಯಿಸಿದರೂ ಕಾಣದಾಗ ಅಣ್ಣನಲ್ಲಿ ಕೇಳಿದಳು, ರಾತ್ರಿಯೆಲ್ಲ ನನಗೆ ಕಾಟ ಕೊಟ್ಟು ಅಗಲಲ್ಲಿ ಗಡತ್ತಾಗಿ ನಿದ್ದೆ ಒಡೆಯುತ್ತಾಳೆ ನಿನ್ನ ಅತ್ತಿಗೆ. ಇನ್ನೂ ಎದ್ದಿಲ್ಲ ನೋಡು, ನಗು ಅರಳಿಸುತ್ತ ನುಡಿದ ಅಣ್ಣನ ಭುಜಕ್ಕೊಂದು ಪುಟ್ಟ ಪೆಟ್ಟು ಕೊಟ್ಟು ಬರೀ ಬೊಗಳೆ ಬಿಟ್ಟಿಯಲ್ವಾ, ಸಣ್ಣದಾಗಿ ರೇಗಿದ್ದಳು. ಔಷಧ ತೆಗೆದುಕೊಳ್ಳುತ್ತಾಳಲ್ಲ, ಹಾಗಾಗಿ ಒಮ್ಮೊಮ್ಮೆ ಸ್ವಲ್ಪ ಜಾಸ್ತಿ ನಿದ್ದೆ ಮಾಡುತ್ತಾಳೆ. ಎದ್ದ ಮೇಲೆ ಮಕ್ಕಳನ್ನು ಸಂಭಾಳಿಸಿದಂತೆ ಓಲೈಸಬೇಕು. ಅದಿರಲಿ, ಏನಾಯ್ತು ನಿನಗೆ? ಮುಖ ಯಾಕೆ ಹೀಗಾಗಿದೆ? ಪಕ್ಕದಲ್ಲಿ ಕುಳಿತು ಮೊಗ ಹಿಡಿದು ವಿಚಾರಿಸಿದ ಅವನ ಮಾತಿಗೆ ಸುಮ್ಮನೆ ಅವನ ಭುಜಕ್ಕೆ ತಲೆಯಾನಿಸಿ ಕೂತಿದ್ದಳು. ಏನಾಯ್ತು ಪುಟ್ಟ? ಕೊಂಚ ಗಾಬರಿಯಲ್ಲಿ ಕೇಳಿದಾಗ, ಏನೂ ಆಗಿಲ್ಲ ಅಣ್ಣ, ಹೊಸ ಜಾಗ ಅಲ್ವಾ? ಅಪ್ಪ ಅಮ್ಮ ನಿಧಿ ನಿಗಮ್ ಎಲ್ಲರೂ ಬಹಳ ನೆನಪಾಗ್ತಾರೆ. ಒಂದು ದಿನಕ್ಕೂ ಅವರನ್ನು ಬಿಟ್ಟಿದ್ದು ಅಭ್ಯಾಸವಿರಲಿಲ್ಲ ನನಗೆ. ಈಗ ಒಮ್ಮೆಲೆ ಕಷ್ಟವಾಗುತ್ತದಲ್ಲವೇ?
ಅರ್ಧ ಸತ್ಯವನ್ನು ಬೇಸರದಿಂದಲೇ ನುಡಿದಿದ್ದಳು. ಅಯ್ಯೋ ನೀರು, ಮಕ್ಕಳ ಹಾಗಾಡ್ತೀಯಲ್ಲ, ಎಲ್ಲ ಹೆಣ್ಣು ಮಕ್ಕಳಿಗೂ ಇದು ಅನಿವಾರ್ಯವಲ್ಲವೇ? ದಿನ ಕಳೆದಂತೆ ಅಭ್ಯಾಸವಾಗುತ್ತದೆ ಪುಟ್ಟ. ಮುಂದೊಂದು ದಿನ ರಿಷಬ್ ಪ್ರೀತಿಯಲ್ಲಿ ನಮ್ಮ ನೆನಪಾಗುವುದೇ ಕಷ್ಟವೇನೋ. ತಂಗಿಯನ್ನು ರೇಗಿಸಲಾರಂಭಿಸಿದ ಪ್ರಣವ್. ಹೋಗು ನೀನು, ಬೇಜಾರು ಹೇಳಿಕೊಂಡರೆ ಆಡಿಕೊಳ್ಳುತ್ತೀಯ, ನಾನು ಮನೆಗೆ ಹೋಗ್ತೀನಿ. ಪುಟ್ಟ ಮಕ್ಕಳಂತೆ ಮುಖ ತಿರುಗಿಸಿ ಕೂತಿದ್ದಳು ನಿರೀಕ್ಷಾ. ಅರೆ ಇದೇನೇ ಮುಖ, ಹೊಳ್ಳೆ ಟೊಮೊಟೊ ಹಣ್ಣಿನಂತೆ ಕೆಂಪಗಾಗಿದೆಯಲ್ಲ. ಸರಿ ಬಿಡು, ಏನು ಹೇಳಲ್ಲ. ತಿಂಡಿ ತಿಂದಿದ್ದೀಯಾ? ಪೂರಿ ಮಾಡಿದ್ದೀನಿ, ಹಾಕಿ ಕೊಡಲ್ಲ? ಕಾಳಜಿಯಿಂದ ಕೇಳಿದ್ದ. ತಿಂಡಿ ತಿಂದಿದ್ದೆ, ಆದರೆ ಹಾಗೆ ರೇಗಿಸಿದ್ದಕ್ಕೆ ನಿನಗೆ ಶಿಕ್ಷೆ ಕೊಡಬೇಕಲ್ಲ, ಹಾಗಾಗಿ ಈಗ ನನಗೆ ನೀನೇ ತಿಂಡಿ ತಿನ್ನಿಸಬೇಕು. ಅದೇ ಗಂಟು ಮೊಗದಿಂದ ನುಡಿದವಳ ಮಾತಿಗೆ ನಿಮಿಷಗಳಲ್ಲೇ ತಟ್ಟೆ ಹಿಡಿದು ಬಂದಿದ್ದ ಪ್ರಣವ್. ನಿಂಗೊತ್ತ ನೀರು, ನೀನು ಸಿಕ್ಕಿದ ನಂತರ ಮಕ್ಕಳಿಲ್ಲ ಎಂಬ ಕೊರಗು ಒಮ್ಮೆಯೂ ಕಾಡಿಲ್ಲ ನನಗೆ. ಪುಟ್ಟ ತಂಗಿಯಾಗಿ ಅಷ್ಟೇ ಅಲ್ಲ, ಒಮ್ಮೊಮ್ಮೆ ಪುಟ್ಟ ಕಂದನಾಗಿಯೂ ಕಾಣುತ್ತೀಯ. ಥ್ಯಾಂಕ್ ಯು ಕಂದ, ನನ್ನ ಬದುಕಿಗೆ ಮತ್ತೊಮ್ಮೆ ಹೊಸ ಭರವಸೆ ಸಿಗುವಂತೆ ಮಾಡಿದ್ದಕ್ಕೆ. ಹೇಳಿದವನ ಮಾತು ಅವಳ ಕಣ್ಣಲ್ಲಿ ನೀರಿಳಿಸಿತು. ಅವನ ಎದೆಗುರಿಗಿದವಳು ಯಾರಿಂದಲೂ ಸಿಗದ ಪ್ರೀತಿಯ ಹೊಳೆ ಅರಿಸಿದ್ದೀಯಲ್ಲ ಅಣ್ಣ, ನಾನದಕ್ಕೆ ಬೆಲೆ ಕಟ್ಟುವುದಕ್ಕೆ ಸಾಧ್ಯವಾ? ಅತ್ತಿಗೆ ಯಾಕಷ್ಟು ಹಠ ಮಾಡಿ ನಿನ್ನ ಮದುವೆಯಾದರು ಎನ್ನುವುದು ನನಗೀಗ ಅರ್ಥವಾಗುತ್ತಿದೆ ಅಣ್ಣ. ಅಪ್ಪನಂತೆ ನಿನ್ನಂತೆ ನಂಬಿ ಬಂದವರನ್ನು ಕೊಂಚವೂ ನೋವಾಗದಂತೆ ನೋಡಿಕೊಳ್ಳುವವರು ಎಲ್ಲರಿಗೂ ಸಿಗಲು ಸಾಧ್ಯವಿಲ್ಲವೇನೋ. ಭಾವುಕಳಾಗಿದ್ದಳು ನಿರೀಕ್ಷಾ. ಹಾಗೇನೂ ಇಲ್ಲ, ಇದೆಲ್ಲವೂ ನನ್ನ ಕರ್ತವ್ಯವಲ್ಲವೇ? ತಿನಿಸುವುದು ಬಿಟ್ಟು ಅಳಿಸುತ್ತಿರುವೆ ನೋಡು ಎನ್ನುತ್ತಲೇ ಅವಳ ಕೊಂಡರಿಸು ಮತ್ತೆ ತಿಂಡಿ ಬಾಯಿಗೆರಿಸಿದ್ದ. ಅಂದಹ ನಿನ್ನೆ ರಿಷಬ್ ಕರೆ ಮಾಡಿ ಕೀರ್ತಿಯನ್ನು ಯಾವುದಾದರೂ ಸ್ಪೆಷಲಿಸ್ಟ್ ಬಳಿ ತೋರಿಸೋಣ ಎಂದಿದ್ದ. ಬಹಳ ಒಳ್ಳೆಯ ಹುಡುಗ ಅಲ್ವಾ ನಿರೀಕ್ಷಾ? ಗಂಡನ ನೆನಪಾಗುತ್ತಿದ್ದಂತೆ ಅವಳ ಮುಖ ಕಳೆಗುಂದಿದಾದರೂ ಅವನ ನಂಬಿಕೆ ಉಸಿ ಮಾಡಲಿಚ್ಛಿಸದೆ ಸುಮ್ಮನೆ ನಗು ಬೀರಿದ್ದಳು. ತಿಂಡಿ ಮುಗಿಸುವಷ್ಟರಲ್ಲಿ ಒಳಗಿನಿಂದ ಪತಿರಾಯನನ್ನು ಕೂಗಿದ್ದಳು ಕೀರ್ತಿ. ಗಂಡನೊಂದಿಗೆ ಹೊರಬಂದವಳಿಗೆ ನಿರೀಕ್ಷಾಳನ್ನು ಕಂಡು ಬಹಳ ಸಂತೋಷವಾಗಿತ್ತು. ಅವಳ ಬಳಿ ಹೋಗಿ ಖುಷಿಯಿಂದಲೇ ಮಾತನಾಡಿ ಋಷಭ್ ಬಗ್ಗೆ ವಿಚಾರಿಸಿದ್ದಳು ಕೀರ್ತಿ. ಮಾತಿನ ನಡುವೆ ತಾನೇ ಬಿಡಿಸಿದ ಚಿತ್ರ ನಿರೀಕ್ಷಾಳ ಕೈಗಿಟ್ಟಾಗ ಅದರಲ್ಲಿ ಮಗುವೊಂದು ಅಮ್ಮನ ಮಡಿಲಲ್ಲಿ ಬೆಚ್ಚಗೆ ನಿದ್ರಿಸಿದ್ದನ್ನು ಕಂಡವಳ ಮನವೇಕು ಅದ್ರವಾಗಿತ್ತು. ಅವಳ ಹೆದರು ಅಳಬಾರದು ಎಂದು ಬಹಳ ಚೆನ್ನಾಗಿದೆ ಎಂದು ಹೊಗಳಿದ್ದಳು. ಅಣ್ಣನ ಬದಲಿಗೆ ತಾನೇ ಅಡುಗೆ ಮಾಡಿ ಮನಸಾರೆ ಇಬ್ಬರೊಡನೆ ಹರಟಿ ಸಂಜೆಯ ತನಕ ಖುಷಿಯಿಂದ ಸಮಯ ಕಳೆದು ಏಮಾದ್ರಿಗೆ ಹಿಂತಿರುಗಿದ್ದಳು. ಇಷ್ಟು ಹೊತ್ತು ತಿಳಿ ನೀರಿನಂತಿದ್ದ ಮನವೀಗ ಒಯ್ದಾಟ ಆರಂಭಿಸಿತ್ತು. ಭಾರವಾದ ಹೆಜ್ಜೆ ಇಡುತ್ತಲೇ ಹೊಳಬಂದವಳನ್ನು ಅಜ್ಜಿ ತಾತರಿಬ್ಬರು ಅಸ್ಥೆಯಿಂದ ವಿಚಾರಿಸಿದ್ದರು. ಯೋಚಿಸುತ್ತಲೇ ಕೋಣೆ ಹೊಳ ಹೊಕ್ಕವಳಿಗೆ ಅವನ ಅನುಪಸ್ಥಿತಿ ಕೊಂಚ ಸಮಾಧಾನ ನೀಡಿತ್ತು. ಫ್ರೆಶ್ ಆಗಿ ಕೆಳಬಂದಾಗ ಅತ್ತೆ ಯಾವುದೋ ಆಲೋಚನೆಯಲ್ಲಿ ಕುಳಿತಂತೆ ಕಂಡಾಗ ಬಳಿ ಹೋಗಿ ಪಕ್ಕದಲ್ಲಿ ಕೂತಿದ್ದಳು ನಿರೀಕ್ಷಾ. ಏನಾಯ್ತು ಅತ್ತೆ? ಭುಜ ಹಿಡಿದು ಕೇಳಿದವಳನ್ನು ಬಿಗಿಯಾಗಿ ತಬ್ಬಿದ್ದರು ಅನುಪ್ರಭ. ಅತ್ತೆ ಪ್ಲೀಸ್, ಏನಾಯ್ತು ಹೇಳಿ. ನೀವು ಹೀಗೆ ಅತ್ತರೆ ಏನೆಂದು ಅರ್ಥ ಮಾಡಿಕೊಳ್ಳಲಿ? ನಿಮ್ಮ ಕಣ್ಣೀರು ನೋಡಿದರೆ ಸಂಕಟವಾಗುತ್ತದೆ. ಅವಳ ಮನದಲ್ಲಿ ಕೋಲಾಹಲ ಎದ್ದಿತು. ನಿನ್ನನ್ನು ನನ್ನ ಮಗನಿಗೆ ತಂದುಕೊಂಡು ತಪ್ಪು ಮಾಡಿದೆ ನೀರು. ನಿನ್ನಂತಹ ಮುಗ್ಧ ಮನಸ್ಸಿನವಳಿಗೆ ಅವನು ಹೊಂದಿಕೆಯಾಗಲ್ಲ ಎಂದು ತಿಳಿದರೂ ನಾನು ಸ್ವಾರ್ಥಿಯಾಗಿ ಯೋಚಿಸಿ ಶಾಂತವಿದ್ದ ನಿನ್ನ ಬದುಕಲ್ಲಿ ಅಲೆ ಎಬ್ಬಿಸಿಬಿಟ್ಟೆ. ಅವರ ದನಿಯಲ್ಲಿ ಪಶ್ಚಾತ್ತಾಪ ಇಣುಕಿತ್ತು. ಯಾಕೆ ಏನಾಯ್ತು ಅತ್ತೆ? ಈಗ ಯಾಕೆ ಏನೇನು ಮಾತನಾಡುತ್ತಿರುವಿರಿ? ಅರ್ಥವಾಗದೆ ಕೇಳಿದವಳ ಕೈ ಹಿಡಿದು ನಿಮ್ಮಿಬ್ಬರ ನಡುವೆ ಜಗಳ ನಡೆದಿದ್ದು ನನಗೂ ತಿಳಿದಿದೆ. ಮತ್ತೆ ಯಾಕೆ ಅವನ ತಪ್ಪನ್ನು ಮುಚ್ಚಿಡುತ್ತೀಯ? ದನಿಯಲ್ಲಿ ಅಸಹಾಯಕತೆ ಎದ್ದು ಕಾಣುತ್ತಿತ್ತು. ನಿಟ್ಟಿಸಿರು ಬಿಟ್ಟವಳು. ಹಾಗೇನೂ ಇಲ್ಲ ಅತ್ತೆ, ಗಂಡ ಹೆಂಡತಿ ಮಧ್ಯೆ ಸಣ್ಣ ಪುಟ್ಟ ಮುನಿಸು ಸಾಮಾನ್ಯ ಅಲ್ವೇ? ಅಷ್ಟಕ್ಕೆ ನೀವು ಹೀಗೆಲ್ಲ ಮಾತನಾಡುವುದಾ? ನನ್ನ ಗಂಡ ಕೆಟ್ಟವರಲ್ಲ ಅತ್ತೆ. ಎತ್ತ ಮಗನ ಬಗ್ಗೆ ತಾಯಿ ನೊಂದುಕೊಳ್ಳುವುದು ಅವರಿಗೆ ಶ್ರೇಯಸ್ಸಲ್ಲ. ದಯವಿಟ್ಟು ಅಳಬೇಡಿ, ಅವರನ್ನು ಅರ್ಥ ಮಾಡಿಕೊಳ್ಳಲು ನನಗೂ ಸಮಯ ಬೇಕು. ಸುಮ್ಮನಿರಿ ಎಂದು ಬಹಳ ಬಾರಿ ಹೇಳಿದ್ದರು. ನಾನೇ ಹೆಚ್ಚು ಮಾತನಾಡಿಬಿಟ್ಟೆ ಎನಿಸುತ್ತದೆ ಎಂದವಳ ಮಾತಿಗೆ ಅನುಪ್ರಭ ನಿಜಕ್ಕೂ ಮುಖರಾಗಿದ್ದರು. ಕಣ್ಣೊರೆಸಿಕೊಂಡು ಎಲ್ಲ ಸರಿ ಹೋದರೆ ಸಾಕಾಗಿದೆ ನನಗೆ. ದಯವಿಟ್ಟು ಅತಿಯಾಗಿ ಸಹಿಸಿಕೊಳ್ಳುವ ಪ್ರಯತ್ನ ಮಾಡಬೇಡ. ನನಗೆ ನಿಮ್ಮಿಬ್ಬರ ಖುಷಿ ಅಷ್ಟೇ ಮುಖ್ಯ ನೀರು. ನೋಡೋಣ, ಎಲ್ಲವೂ ಬದಲಾಗಬಹುದು. ನಿನಗೀಗ ಅಲ್ಲಿಂದ ಬಂದು ಹಸಿವಾಗಿರುತ್ತದೆ, ಬಾ ಏನಾದರೂ ತಿನ್ನುವೆಯಂತೆ. ತನ್ನೊಡನೆ ಕರೆದುಕೊಂಡು ಅಡುಗೆ ಮನೆಯತ್ತ ನಡೆದಾಗ ನಿರೀಕ್ಷಾಳಿಗೂ ಕೊಂಚ ಸಮಾಧಾನವಾಗಿತ್ತು. ಆ ದಿನ ರಾತ್ರಿ ಎಲ್ಲರೊಡನೆ ಕೂತು ಊಟ ಮುಗಿಸಿದವಳು ಅವನಿಗಾಗಿ ಊಟ ತೆಗೆದಿಟ್ಟು ಬೆಳಗಿನ ಮೆಲುಕು ಹಾಕುತ್ತಾ ಬೇಸರದಿಂದಲೇ ಮಲಗಿದ್ದಳು. ಸ್ವಲ್ಪ ತಡವಾಗಿ ಮನೆಗೆ ಬಂದವನನ್ನು ಎಂದಿನಂತೆ ಗಾಢ ಮೌನವೇ ಸ್ವಾಗತಿಸಿತ್ತು. ಕೋಣೆಯಲ್ಲಿ ಅದಾಗಲೇ ಮಲಗಿದ್ದವಳನ್ನು ಕಂಡು ಕೊಂಚ ನೆಮ್ಮದಿಯಾದರೂ ಮುಖ ನೋಡಲು ಮನಸ್ಸು ಬಾರದೆ ಕೆಲ ಹೊತ್ತು ಸುಮ್ಮನೆ ಕುಳಿತಿದ್ದ. ಸ್ನಾನ ಮುಗಿಸಿ ಊಟಕ್ಕೆ ಕೂತವನಿಗೆ ತಿನ್ನುವ ಬಯಕೆ ಇರದಿದ್ದರೂ ಬೆಳಗಿನಿಂದ ಖಾಲಿ ಹೊಟ್ಟೆಯಲ್ಲಿದ್ದರಿಂದ ಹಸಿವು ತನ್ನ ಇರುವಿಕೆ ತೋರಿಸಿತ್ತು. ಶಾಸ್ತ್ರಕ್ಕೆ ನಾಲ್ಕು ತುತ್ತು ತಿಂದವನು ತಟ್ಟೆ ತೊಳೆದಿಟ್ಟು ಹಾಸಿಗೆ ಮೇಲೆ ಅಡಗಿದ್ದ. ತಾಯಿಯ ಮಾತುಗಳು ಕಿವಿಯೊಳಗೆ ಮಾರ್ದನಿಸಲಾರಂಭಿಸಿತು.
ಮಡದಿ ಎಡೆಗೆ ದೃಷ್ಟಿ ಆರಿಸಿದರೆ ಮುಖದಲ್ಲಿ ನೆನ್ನೆಯ ಕಳೆ ಇಲ್ಲದಿದ್ದರೂ ಸೊಂಪಾದ ನಿದ್ರೆಗೆ ಜಾರಿದಳು. ಮಗಳು ಬದಲಿಸಿ ಕಣ್ಮುಚ್ಚಿ ಮಲಗಿದವನಿಗೆ ಆಯಾಸದಿಂದಲೇ ಕೆಲಕ್ಷಣದಲ್ಲಿ ನಿದ್ದೆ ಆವರಿಸಿತ್ತು. ಏಳೆಂಟು ದಿನಗಳಾದರೂ ಗಂಡ ಹೆಂಡತಿಯ ನಡುವೆ ಯಾವೊಂದು ಮಾತುಕತೆಯೂ ನಡೆದಿರಲಿಲ್ಲ. ಅವನ ಊಟ ತಿಂಡಿ ಎಲ್ಲವೂ ಮೊದಲಿನಂತೆ ನಡೆಯುತ್ತಿತ್ತು. ರಾತ್ರಿ ಸ್ವಲ್ಪ ಬೇಗನೆ ಮನೆಗೆ ಬರುವ ಅಭ್ಯಾಸ ಹೊಸದಾಗಿ ಶುರು ಮಾಡಿದ್ದರಿಂದ ಕಾಯುವ ಪ್ರಮೇಯವಿರಲಿಲ್ಲ. ಎಲ್ಲರೊಡನೆ ಬಡಬಡ ಮಾತನಾಡುವವಳು ನಾಲ್ಕು ಗೋಡೆಯ ನಡುವೆ ಮಹಾಮೌನ ಆಚರಿಸುವುದು ಅವನಿಗೆ ಅಸಹನೀಯ ಎನಿಸಿತ್ತಾದರೂ ತಾನೇ ಮುಂದಾಗಿ ಮಾತನಾಡಲು ತಯಾರಿರಲಿಲ್ಲ. ಈ ನಡುವೆ ನಿರೀಕ್ಷಾಳು ಕಾಲೇಜಿಗೆ ಹೋಗಲು ಪುನರಾರಂಭಿಸಿದ್ದರಿಂದ ಎರಡು ಕಡೆ ಹೊಂದಿಕೊಂಡು ಹೋಗುವಷ್ಟರಲ್ಲಿ ಕೊಂಚ ಹೆಚ್ಚಾಗಿ ಆಯಾಸವಾಗುತ್ತಿತ್ತು. ಮನೆಯಲ್ಲಿ ಬೇರೆ ಕೆಲಸಗಳಿಗೆ ಕೆಲಸದವರಿದ್ದರೂ ಊಟ ತಿಂಡಿಯ ಜವಾಬ್ದಾರಿ ಮನೆಯವರೇ ನೋಡಿಕೊಳ್ಳಬೇಕಿತ್ತು. ಕಾಲೇಜಿಗೆ ಹೋಗುವಾಗ ಕೆಲವೊಮ್ಮೆ ಮಾವನೊಂದಿಗೆ ಹೋಗಿ ಬರುತ್ತಿದ್ದವಳು. ಅವರಿಗೆ ಬೇರೆ ಕೆಲಸಗಳಿದ್ದಾಗ ಬಸ್ಸನ್ನೇ ಹಿಡಿಯುತ್ತಿದ್ದಳು. ಋಷು, ಏನಾಯ್ತು? ಮೊನ್ನೆಯಿಂದ ಯಾಕೋ ಬಹಳ ಬೇಜಾರಿನಲ್ಲಿದ್ದೀಯಾ? ಏನಾಯ್ತು? ಅತ್ತಿಗೆ ಏನಾದರೂ ಮನೆ ಕಡೆ ಹೋಗಿದ್ದಾರಾ? ಸಾತ್ವಿಕನಿಗೂ ಅವನ ಮಗ ನೋಡಿ ಏನೋ ತೊಂದರೆ ಆಗಿದೆ ಎಂಬ ಅಂದಾಜಾಗಿತ್ತು. ಸಾತ್ವಿ, ದಯವಿಟ್ಟು ತರಲೆ ಮಾಡಬೇಡ. ನನ್ನ ಮೂಡ್ ಮೊದಲೇ ಸರಿಯಿಲ್ಲ. ಸುಮ್ಮನೆ ನನ್ನನ್ನು ಕೆರಳಿಸಬೇಡ. ಅದೇ ಗಂಭೀರ ಧ್ವನಿಯಲ್ಲಿ ಎಚ್ಚರಿಸಿದ. ಮದುವೆಯಾದ ಮೇಲಾದರೂ ಬದಲಾಗುತ್ತೀಯಾ ಎಂದುಕೊಂಡೆ. ನೀನು ಅಷ್ಟು ಸುಲಭದಲ್ಲಿ ಬದಲಾಗುವ ನಿರೀಕ್ಷೆಯೇ ತಪ್ಪು ಬಿಡು. ದಯವಿಟ್ಟು ನಿನ್ನ ಕೋಪ ತಾಪಗಳಿಂದ ಅವರ ಮನಸ್ಸಿಗೆ ನೋವು ಕೊಡಬೇಡ. ನಾನು ಎಷ್ಟೇ ಕೇಳಿಕೊಳ್ಳುವುದು? ಸಾತ್ವಿಕ್ ಅಷ್ಟೊಂದು ಹೊರ ನಡೆದಿದ್ದ. ಇತ್ತ ಅವನ ಮನ ಮಾತ್ರ ಇನ್ನಷ್ಟು ಡೋಲಾಮಯವಾಗಿತ್ತು. ಸಂಜೆ ಕಾಫಿ ಕುಡಿದು ಗಾರ್ಡನ್ ಬಳಿ ಹೋಗಿ ಹೂ ಬಿಟ್ಟು ನಳನಳಿಸುತ್ತಿದ್ದ ಗಿಡಗಳನ್ನೆಲ್ಲ ನೋಡುತ್ತಾ ಕುಳಿತವಳಿಗೆ ಅಲ್ಲಿ ಸ್ವಲ್ಪ ದೂರದಲ್ಲಿದ್ದ ಬೆಂಚಿನ ಮೇಲೆ ಯಾವುದೋ ಆಲೋಚನೆಯಲ್ಲಿ ಮೌನವಾಗಿ ಕುಳಿತಿದ್ದ ಅಕ್ಷರ ಕಣ್ಣಿಗೆ ಬಿದ್ದಿದ್ದಳು. ಅಕ್ಷರ, ಒಬ್ಬರ ಇಲ್ಲಿ ಕೂತು ಏನು ಮಾಡುತ್ತಿದ್ದೀರಿ? ಪಕ್ಕದಲ್ಲಿ ಆಸೀನಳಾಗಿದ್ದಳು ನಿರೀಕ್ಷಾ. ಏನಿಲ್ಲ ನಿರೀಕ್ಷಾ, ಓದಿ ಬೇಸರವಾದಂತಾಯ್ತು, ಹಾಗಾಗಿ ಸುಮ್ಮನೆ ಕೂತಿದ್ದೆ ಅಷ್ಟೆ. ದೃಷ್ಟಿ ಎತ್ತಲೋ ಹಿಟ್ಟು ಆದಷ್ಟು ಸಹಜ ಧ್ವನಿಯಲ್ಲೇ ನುಡಿದಿದ್ದಳಾದರೂ ಏನನ್ನು ಮುಚ್ಚಿಡುತ್ತಿದ್ದಾಳೆ ಎಂಬುದು ಮನದಟ್ಟಾಗಿತ್ತು. ಅಕ್ಷರ, ನಾನು ಈ ಮನೆಗೆ ಹೊಸಬಳೆ ಇರಬಹುದು, ಆದರೆ ನಾವಿಬ್ಬರೂ ಒಂದೇ ವಯಸ್ಸಿನವರು. ನಿಮ್ಮ ಮುಖ ನೋಡಿ ಅರ್ಥೈಸಿಕೊಳ್ಳಬಲ್ಲೆ. ನನ್ನಲ್ಲಿ ಒಬ್ಬ ಸ್ನೇಹಿತನ ಕಂಡಿದ್ದೆ, ಹೌದಾದರೆ ಹೇಳಿಕೊಳ್ಳಬಹುದು. ಅಕ್ಷರ, ನಾನಂತೂ ನಿಮಗೆ ಒತ್ತಾಯ ಮಾಡಲ್ಲ. ವಿಷಾದದಿಂದಲೇ ನುಡಿದಿದ್ದಳು ನಿರೀಕ್ಷಾ. ಏನಂತ ಹೇಳಲಿ ನಿರೀಕ್ಷಾ? ಮದುವೆಯಾದ ನಂತರ ನನ್ನ ಬದುಕು ಬದಲಾಯಿತು. ಮುಂಚೆ ಸಾವಿರಕ್ಕೂ ಕಷ್ಟಪಡುತ್ತಿದ್ದ ನನಗೆ ಲಕ್ಷ ಸಂಪಾದಿಸುವ ಗಂಡ, ಅರಮನೆಯಂತಹ ಮನೆ, ಒಗ್ಗಟ್ಟಿನಂತಹ ಸಂಸಾರ ಸಿಕ್ಕಿದಾಗ ನಿಜಕ್ಕೂ ಸ್ವರ್ಗವೇ ಮೂರೆಗೇಣು ಎನಿಸಿತು. ಇಲ್ಲಿಯೂ ಸಹ ಎಲ್ಲರೂ ನನ್ನನ್ನು ಮಗಳಂತೆ ಆಧರಿಸುತ್ತಾರೆ, ಪ್ರೀತಿ ತೋರುತ್ತಾರೆ. ಮುಂದೆ ಓದುವ ಕನಸು ಅರ್ಧಕ್ಕೆ ನಿಂತಿದ್ದೆಂದು ಮತ್ತೆ ಪರೀಕ್ಷೆ ಕಟ್ಟುವ ಯೋಚನೆಯನ್ನು ಅವರು ತಿಳಿಸಿ ಓದಿಸುತ್ತಿದ್ದಾರೆ. ಆದರೆ ಎಲ್ಲ ಇದ್ದು ಗಂಡನ ಪ್ರೀತಿಯ ಇಲ್ಲವೆಂದರೆ ಕೋಟಿ ಸಂಪತ್ತಿಗೆ ಯಾವ ಬೆಲೆ ಇದೆ ನಿರೀಕ್ಷಾ? ಬಾಯಿ ಗಡ್ಡಲಾಗಿ ಕೈ ಇರಿಸಿಕೊಂಡು ಅಳಲಾರಂಭಿಸಿದಳು ಅಕ್ಷರ. ಏನು ಹೇಳುತ್ತಿದ್ದೀರಿ? ಅನೂಪ್ ಅವರು ಹಾಗೇಕೆ ಮಾಡ್ತಾರೆ ಅಕ್ಷರ? ಮನೆಯವರೆಂದರೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ತೋರುವವರು ನಿಮಗೆ ಯಾಕೆ ದೂರವಿಡುತ್ತಾರೆ? ಅವಳಿಗೆ ಒಪ್ಪಿಕೊಳ್ಳುವುದೇ ಕಷ್ಟವಾಗಿತ್ತು. ಹೌದು, ಅವರಿಗೆ ಮನೆಯವರ ಸುಖ ಸಂತೋಷ ಅಷ್ಟೇ ಮುಖ್ಯ. ಕಟ್ಟಿಕೊಂಡವಳ ಕಣ್ಣೀರು ತಲೆದಿಂಬು ತೊಯ್ದರೂ ಅದರಿಂದ ಅವರ ಮನವೇನು ಬೇಸರಿಸುವುದಿಲ್ಲ. ಅವಳ ದುಃಖದ ಕಟ್ಟೆ ಹೊಡೆದಿತ್ತು. ಅಕ್ಷರ, ಪ್ಲೀಸ್ ಸಮಾಧಾನ ಮಾಡಿಕೊಳ್ಳಿ, ಎದೆಗೊರಗಿಸಿಕೊಂಡು ಸಮಾಧಾನಿಸಿದ್ದಳು ನಿರೀಕ್ಷಾ. ಮದುವೆಯಾಗುವ ಮುನ್ನ ಚೆನ್ನಾಗಿ ಮಾತನಾಡುತ್ತಿದ್ದರು. ಇಲ್ಲಿಗೆ ಬಂದ ಮೊದಲ ದಿನ ಹೊಸ ಜೀವನ ಆರಂಭಿಸಲು ಸಮಯ ಕೇಳಿದರು. ನನಗೂ ಅದೆಲ್ಲ ಸಾಮಾನ್ಯ ಎನಿಸಿ ಒಪ್ಪಿಗೆ ನೀಡಿದ್ದೆ. ಒಮ್ಮೆ ಮಾತಿನ ಮಧ್ಯೆ ಅವರೇ ಹೇಳಿದ್ದರು, ರಿಷಬ್ ನಡವಳಿಕೆಗೆ ನಾನೇ ಪರೋಕ್ಷ ಕಾರಣವಾಗಿರುವೆ. ಅವನ ಬದುಕು ಎಂದು ಸರಿ ಹೋಗುವುದೋ ಅಲ್ಲಿಯ ತನಕ ನಾನು ಹೀಗೇ ಇರುತ್ತೇನೆ. ನಿನಗೆ ಸಹಿಸುವುದು ಕಷ್ಟ ಎನಿಸಿದರೆ ಯಾವುದೇ ನಿರ್ಧಾರ ತೆಗೆದುಕೊಂಡರೂ ನನ್ನ ಸಮ್ಮತಿ ಇದೆ ಎಂದಾಗ ಬರಸಿಡಿಲು ಬಡಿದಂತೆನಿಸಿತು. ಮದುವೆಯಾಗಿ 2 ವರ್ಷಗಳಾಗುತ್ತಾ ಬಂದಿದೆ. ಮನೆಯವರು ಇನ್ನೂ ಮಕ್ಕಳಾಗಲಿಲ್ಲ ಎಂದು ಒಂದೊಂದು ರೀತಿ ಮಾತನಾಡುತ್ತಾರೆ ಎಂದು ನಾನು ಆ ಕಡೆ ಹೋಗುವುದೇ ಕಡಿಮೆ ಮಾಡಿದ್ದೀನಿ. ಸಂಸಾರವೇ ಶುರುವಾಗದ ಚುಚ್ಚು ಮಾತು ಕೇಳಿ ಯಾಕಾದರೂ ಹೆಣ್ಣಾಗಿ ಹುಟ್ಟಿದನೋ ಎನಿಸುತ್ತದೆ ನನಗೆ. ನನ್ನ ಅತ್ತೆಗೆ ಸೇವೆಗೊಬ್ಬಳು ಆಳು ಸಿಕ್ಕಂತಾಯಿತು. ಅನು ಅತ್ತೆಯು ನನ್ನ ಅರ್ಥ ಮಾಡಿಕೊಳ್ಳದಿದ್ದರೆ ನಾನೆಂದೋ ಈ ಲೋಕ ಬಿಟ್ಟು ಹೋಗುತ್ತಿದ್ದೆ. ಆದರೆ ಅವರೊಡನೆಯೂ ಇವನ್ನೆಲ್ಲ ಹಂಚಿಕೊಳ್ಳುವುದು ನನ್ನಿಂದ ಸಾಧ್ಯವಾಗಿಲ್ಲ. ಮೊದಲೇ ಮಗನ ಬಗ್ಗೆ ತಲೆಕೆಡಿಸಿಕೊಂಡವರಿಗೆ ಇನ್ನೊಬ್ಬ ಮಗನದ್ದು ಅದೇ ಕಥೆಯೆಂದರೆ ಇನ್ನಷ್ಟು ನೋವಾಗುತ್ತೆಂದು ಸಹಿಸಿ ಸುಮನಾಗಿರುವೆ. ಈಗೀಗ ನನ್ನ ಗಂಡನಿಗೆ ನಾನೇ ಬೇಡವೇನೋ ಎಂದು ಬಲವಾಗಿ ಅನಿಸಲಾರಂಭಿಸಿದೆ. ನನ್ನ ಪರೀಕ್ಷೆ ಮುಗಿದ ನಂತರ ದೂರದ ಊರಿಗೆ ಹೋಗಿಬಿಡುತ್ತೇನೆ. ಯಾರಿಗೂ ತೊಂದರೆ ಇರುವುದಿಲ್ಲ. ನಾನು ಹೀಗೆ ಕೊರಗುವುದು ಕಡಿಮೆಯಾಗುತ್ತದೆ.
ನೋವಲ್ಲು ದೃಢ ನಿಶ್ಚಯದಿಂದ ನುಡಿದವಳ ಪ್ರತಿ ಮಾತು ನಿರೀಕ್ಷಾಳಿಗೆ ಒಂದು ಕ್ಷಣ ಎಲ್ಲವೂ ಕನಸೆಂದೆನಿಸಿತು. ತನ್ನ ಬದುಕಿಗೂ ಅವಳ ಪರಿಸ್ಥಿತಿಗೂ ಹೆಚ್ಚೇನು ವ್ಯತ್ಯಾಸವಿಲ್ಲವೆಂದು ಮನವರಿಕೆ ಆಗಿತ್ತು. ನಗುಮುಖದ ಹಿಂದೆ ಇಂತಹದೊಂದು ನೋವಿದೆ ಎಂದು ಊಹಿಸಿಯೂ ಇರಲಿಲ್ಲ. ಒಮ್ಮೆ ಇಬ್ಬರು ಕೂತು ಮನಬಿಚ್ಚಿ ಮಾತನಾಡಿದರೆ ಖಂಡಿತ ಈ ರೀತಿ ದುಃಖಿಸುವುದು ತಪ್ಪಬಹುದು ಎನಿಸುತ್ತದೆ. ದಯವಿಟ್ಟು ದುಡುಕಿ ನಿರ್ಧರಿಸಬೇಡಿ. ಇಲ್ಲಿ ಋಷಭ್ ವಿಚಾರವೂ ಇರುವುದರಿಂದ ನಾನು ಸಹ ಪಾಲುದಾರಳಾಗುತ್ತೀನಿ. ಒಮ್ಮೆ ಭರವಸೆ ಇಡಿ, ನಿಮ್ಮ ಪರೀಕ್ಷೆ ಮುಗಿಯುವುದರೊಳಗೆ ನಿಮ್ಮಿಬ್ಬರ ಬದುಕು ಸರಿಪಡಿಸುವುದು ನನ್ನ ಹೊಣೆ. ಒಂದೇ ಒಂದು ಅವಕಾಶ ಕೊಡಿ. ಅವಳ ಧ್ವನಿಯಲ್ಲಿದ್ದ ಬೇಡಿಕೆ ಗುರುತಿಸಿದವಳು ಎದುರಿದ್ದವಳನ್ನು ಬಿಗಿಯಾಗಿ ತಬ್ಬಿಕೊಂಡಿದ್ದಳು. ಆಗಸದಲ್ಲಿದ್ದ ಸೂರ್ಯ ನಿರ್ಮಿಸಿದ್ದರಿಂದ ಬಳಿ ಮೋಡಗಳಿಂದಲೇ ಸ್ವಚ್ಛವಾಗಿ ಕಾಣುತ್ತಿತ್ತು. ಹಾಗೆಯೇ ನೋವು ಬಿಚ್ಚಿಟ್ಟಿದ್ದರಿಂದ ಮನವು ತಿಳಿಯದೆಂತೆನಿಸಿ ನಗುತ್ತಲೇ ಒಂದಷ್ಟು ಮಾತನಾಡಿ ನಿರೀಕ್ಷಾಳೊಂದಿಗೆ ಮನೆಯಿತ್ತ ಹೆಜ್ಜೆ ಹಾಕಿದಳು ಅಕ್ಷರ. ಏನಷ್ಟು ಯೋಚನೆ ಮಾಡುತ್ತಿದ್ದೀರಿ? ಅಮ್ಮ ಹಾಗಿನಿಂದ ಕರೆಯುತ್ತಲೇ ಇದ್ದಾಳೆ. ನಿಗಮ್ ತಂದೆಯ ಬಳಿ ಬಂದು ಕೇಳಿದಾಗ ಏನಿಲ್ಲ ಕಣೋ, ನಿರೀಕ್ಷೆ ಬಗ್ಗೆ ಯೋಚಿಸುತ್ತಿದ್ದೆ. ಮಗಳಿಷ್ಟು ದೊಡ್ಡವಳಾಗಿ ಗಂಡನ ಮನೆಗೆ ಹೋದರೂ ಮನಸ್ಸಿನ ಒಪ್ಪಿಕೊಳ್ಳಲು ತಯಾರಿಲ್ಲ. ಮನೆಯೆಲ್ಲ ಖಾಲಿ ಖಾಲಿ ಎನಿಸುತ್ತಿದೆ. ಇಷ್ಟು ದಿನ ಅವಳ ಭವಿಷ್ಯ ಹೇಗೋ ಎನ್ನುವ ಚಿಂತೆ ಇತ್ತು. ಈಗ ನಮ್ಮ ಮಗಳಿನ್ನೂ ನಮ್ಮ ಜೊತೆ ಇರುವುದೇ ಇಲ್ಲವಲ್ಲ ಎಂಬ ಬೇಸರ ಕಾಡುತ್ತಿದೆ. ಮನುಷ್ಯನ ಬಯಕೆಗಳೇ ವಿಚಿತ್ರ ಎನ್ನಬೇಕಷ್ಟೇ. ವಾಸುದೇವ್ ಮನಸ್ಸು ತುಂಬಿ ಬಂದಿತು. ಏನ್ರಿ, ನೀವೇ ಒಳ್ಳೆ ಮಕ್ಕಳ ಹಾಗಾಡ್ತೀರಲ್ಲ. ದಿನಕ್ಕೆ 4 ಬಾರಿ ಫೋನ್ನಲ್ಲಿ ಮಾತನಾಡುತ್ತೀರಿ. ನೋಡಬೇಕೆನಿಸಿದಾಗ ಕಾಲೇಜಿನ ಬಳಿ ಹೋಗಿ ಬರುತ್ತೀರಿ. ಸಮಯ ಸಿಕ್ಕಾಗ ಅವಳು ಬರುತ್ತಾಳೆ. ಮತ್ತೇನು, ಎಲ್ಲೋ ಒಂದು ಕಡೆ ಸುಖವಾಗಿರಲೆಂದು ಅರಸುವುದನ್ನು ಬಿಟ್ಟು ಈ ರೀತಿ ಬೇಸರ ಪಡುತ್ತಾ ಕೂತಿದ್ದೀರಲ್ಲ. ರುಕ್ಮಿಣಿ ಅವರು ಗಂಡನಿಗೆ ಅರ್ಥ ಮಾಡಿಸಲೆಂದೇ ಕೊಂಚ ಗದರುವಿಕೆಯಲ್ಲಿ ಹೇಳಿದಾಗ ನಿಗಮ್ ಜೋರಾಗಿ ಏನಕ್ಕೂ, ಪಪ್ಪ ಅಮ್ಮ ಬಿಟ್ಟರೆ ಯುದ್ಧವೇ ಮಾಡ್ತಾಳೆ, ಅದು ಯಾಕೆ ಕರೆದಿದ್ದು ಬೇಗ ಕೇಳಿಬಿಡಿ ಎಂದು ಅಮ್ಮ ನಡೆ ಕಣ್ಣು ಹೊಡೆದು ಜಾಗ ಖಾಲಿ ಮಾಡಿದ್ದ. ಮಗನ ಮಾತಿಗೆ ನಕ್ಕು ಕೆಲಸದತ್ತ ಗಮನ ಹರಿಸಿದರು ರುಕ್ಮಿಣಿ. ವಾಸುದೇವ್ ಮನಸ್ಸು ಮಾತ್ರ ಆಲೋಚನೆ ಮುಂದುವರಿಸಿತ್ತು. ಅಪ್ಪ ಹೇಳುವುದು ಏನೋ ಸರಿಯಿದೆ. ಅಕ್ಕ ನಿಜವಾಗಿಯೂ ಖುಷಿಯಿಂದ ಇರುವಳ. ಆ ದಿನ ಅವಳು ಭಾವನ ಬಗ್ಗೆ ಹೇಳಿದಾಗ ಹೆಚ್ಚು ಆಲೋಚಿಸದೆ ನಕ್ಕು ಸುಮ್ಮನಾಗಿದ್ದೆ. ಅವರ ಸ್ವಭಾವ ಹೇಗೋ. ಕೂಡು ಕುಟುಂಬದಲ್ಲಿ ಅಕ್ಕ ಎಲ್ಲರಿಗೂ ಹೊಂದಿಕೊಂಡಿರುವಳ. ನಾನೇ ಅವಳ ಮದುವೆಗೆ ಗಡಿಬಿಡಿ ಮಾಡಿದ್ದೇನ? ದೇವರೇ ದಯವಿಟ್ಟು ಅವಳ ಬದುಕಿಗೆ ಇನ್ನಷ್ಟು ಕಷ್ಟ ಕೊಟ್ಟು ಸದಾಯಿಸಬೇಡ. ಇಷ್ಟರಲ್ಲೇ ಅವಳು ಬಹಳ ಅನುಭವಿಸಿದ್ದಾಳೆ. ಮತ್ತೇನು ಪರೀಕ್ಷೆ ಕೊಡಬೇಡ ಭಗವಂತ. ನಿಂತಲ್ಲೇ ಆಲೋಚಿಸುತ್ತಿದ್ದ ನಿಧಿಗೆ ನಿಜಕ್ಕೂ ಬಹಳ ಗೊಂದಲವಾಗಿತ್ತು. ಒಮ್ಮೆ ಆಶಿಕಾಳೊಂದಿಗೆ ಮಾತನಾಡಿ ಸಮಯ ಸಿಕ್ಕಾಗ ಅವರ ಮನೆಗೆ ಹೋಗಿ ಬರಬೇಕೆಂದು ಯೋಚಿಸಿದ್ದವಳಿಗೆ ಕೊಂಚ ಸಮಾಧಾನವಾಗಿತ್ತು. ಅತ್ತೆ, ಒಮ್ಮೆ ಅನೂಪ್ ಅವರ ಜೊತೆ ಮಾತನಾಡುತ್ತೀರಾ? ನಾನು ಕೇಳಿದರೆ ಸರಿ ಇರುವುದಿಲ್ಲ. ಎಲ್ಲವನ್ನು ಅತ್ತೆಯ ಬಳಿ ಸೂಕ್ಷ್ಮವಾಗಿ ವಿವರಿಸಿದ ನಿರೀಕ್ಷಾ ಮಾತು ಕೇಳಿ ತಲೆ ಮೇಲೆ ಕೈವತ್ತು ಕೂತಿದ್ದರು ಅನುಪ್ರಭ. ಈ ಮಕ್ಕಳಿಗೆ ಅದೇನು ರೋಗ ಬಂದಿದೆ? ಇವನಿಗೆ ಭವಿಷ್ಯ ತ್ಯಾಗದ ಹುಚ್ಚು ಹಿಡಿದಿರಬೇಕು. ಪಾಪ ಅಕ್ಷರ, ಇಷ್ಟು ದಿನಗಳ ಕಾಲ ಕಣ್ಣೆದುರು ಇಷ್ಟು ನೋವಲ್ಲಿ ಹಿಂಸೆ ಅನುಭವಿಸುತ್ತಿದ್ದರೂ ನನಗೆ ಸುಳಿವು ಸಿಗಲಿಲ್ಲ. ನೀನೇನು ಯೋಚಿಸಬೇಡ ನೀರು. ಅವನು ನಿನ್ನ ಗಂಡನಂತೆ ಹಠಮಾರಿಯಲ್ಲ. ನನ್ನೆದುರು ಅವನೆಂದು ವಾದ ಮಾಡುವುದಿಲ್ಲ. ಹಾಗಾಗಿ ನಾನೇ ಅವನೊಂದಿಗೆ ಮಾತನಾಡಿ ಎಲ್ಲವನ್ನೂ ಬಿಡಿಸಿ ಅರ್ಥ ಮಾಡಿಸುತ್ತೇನೆ. ಅನುಪ್ರಭಾರೆ ಭರವಸೆ ಕೊಟ್ಟಾಗ ನಿಟ್ಟಿಸಿರು ಬಿಟ್ಟಿದ್ದಳು ನಿರೀಕ್ಷಾ. ಮಮ್ಮಿ, ಅವಳಿಗೇನಾಗಿದೆ? ಇಷ್ಟು ಹೊತ್ತಿನಲ್ಲಿ ಯಾಕೆ ಮಲಗಿಕೊಂಡಿದ್ದಾಳೆ? 8 ಗಂಟೆಗೆಲ್ಲ ಮಲಗಿಕೊಂಡಿದ್ದವಳ ಕಂಡು ರಿಷಭ್ಗೆ ಕೊಂಚ ಗಾಬರಿಯಾಗಿತ್ತು. ಏನೂ ಆಗಿಲ್ಲ, ಸ್ವಲ್ಪ ಸುಸ್ತಾಗಿದೆ ಅಂತೆ ಮಲಗಿದ್ದಾಳೆ. ಇಷ್ಟಕ್ಕೂ ಅವಳಿಗೆ ಏನಾದರೂ ನಿನಗೆ ಏನು ಸಂಬಂಧಿಸಿಲ್ಲವಲ್ಲ? ಅನುಪ್ರಭಾರ ಮಾತು ಬಾಣದಂತೆ ತೂರಿ ಬಂದಿತ್ತು. ಮಮ್ಮಿ ಪ್ಲೀಸ್. ಹೌದು, ನನ್ನದೇ ತಪ್ಪು. ಸಿಡುಕ, ಅಹಂಕಾರ ಎಲ್ಲ ಗೊತ್ತಿದ್ದು ಯಾಕೆ ಹೀಗೆ ಆಡ್ತೀರಿ? ಯಾರು ಅರ್ಥ ಮಾಡಿಕೊಂಡಿಲ್ಲ ಎಂದರೂ ನಿಜವಾದರೂ ಜೊತೆ ಇರುತ್ತೀರಿ ಎಂದುಕೊಂಡೆ. ನನ್ನ ಬುದ್ಧಿಯೂ ಸರಿ ಹೋಗುವುದಿಲ್ಲ, ಅರ್ಥ ಮಾಡಿಕೊಳ್ಳುವ ಜೀವವೂ ಸಿಗುವುದಿಲ್ಲ. ನನ್ನ ಹಣೆಬರೆಯವೇ ಇಷ್ಟು. ಗೋಡೆಗೆ ಗುದ್ದಿಕೊಂಡವನ ಕೈ ಕೆಂಪಗಾದರೆ ತಾಯಿಯ ಕಣ್ಣು ತುಂಬಿ ಬಂದಿತು. ರಿಷಭ್, ಅದೆಷ್ಟು ಹಠ ಮಾಡ್ತೀಯೋ. ನಿನಗೆ ನಿರೀಕ್ಷೆ ಬಗ್ಗೆ ಏನೂ ತಿಳಿದಿಲ್ಲ ಕಣೋ. ಮೇಲೆ ಕಾಣುವಷ್ಟು ಗಟ್ಟಿ ಮನಸ್ಸಲ್ಲ ಅವಳದ್ದು. ಅದು ಬರೀ ತೋರಿಕೆ ಅಷ್ಟೆ. ಅರ್ಥ ಮಾಡಿಕೊಂಡು ಜೊತೆ ಇರಬೇಕಾದ ನೀನೇ ದೂರ ಸರಿಸಿದರೆ ಅವಳು ಇನ್ಯಾರ ಬಳಿ ಹೇಳುವುದು? ಬಲವಂತದಿಂದಲೇ ಅವನ ಕೈಗೆ ಎಣ್ಣೆ ಹಚ್ಚಿದವರು. ಅವಳಿಗೇನು ಆಗಿಲ್ಲ. ಹೆಣ್ಣು ಮಕ್ಕಳಿಗೆ ಪ್ರತಿ ತಿಂಗಳ ಸಮಸ್ಯೆಯೇ ಅದು. ಓಡಾಟ ಹೆಚ್ಚಾಗಿದ್ದಕ್ಕೆ ಕಾಲು ಜಗಿಯುತ್ತಿದೆಯಂತೆ. ಅದಕ್ಕಾಗಿ ಮಲಗಿದ್ದಾಳಷ್ಟೆ. ಹೋಗಿ ಫ್ರೆಶ್ ಆಗು, ಕಾಫಿ ತರುತ್ತೇನೆ. ಎಲ್ಲವನ್ನು ಸೂಕ್ಷ್ಮವಾಗಿ ವಿವರಿಸುವಾಗ
ಇಷ್ಟು ದಿನಗಳ ಬೇಸರ ಹೇಳ ಹೆಸರಿಲ್ಲದಂತೆ ದೂರವಾಗಿತ್ತು. ಮಗನ ನೋವಿಗೆ ತಾಯಿ ಹೃದಯ ಒಮ್ಮೆಲೆ ಮಿಡಿದಿತ್ತು. ಮುಂದುವರೆಯುವುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.